ಅಂತೂ ಇಂತೂ ಅಳೆದು ತೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯಾಗಿದೆ. ಇವತ್ತು 24 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಎಕ್ಸಾಕ್ಟ್ಲಿ 11:45 ಕ್ಕೆ ಎಲ್ಲಾ ಶಾಸಕರು ಅಂದ್ರೆ 24 ಶಾಸಕರು ನಿಯೋಜನೆಗೊಂಡಿರತಕ್ಕಂತ ಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ರಾಜಭವನದ ಗಾಜಿನ ಮನೆಯಲ್ಲಿ ಬೇಕಾಗಿರತಕ್ಕಂತ ಸಿದ್ಧತೆಗಳು ಭರದಿಂದ ಸಾಗಿದೆ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂತಹ ಬಲ ಸಿಕ್ಕಿದೆ. ಅದು ಬರೋಬ್ಬರಿ 24 ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇಡೀ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ಫುಲ್ ಆಗಿದೆ. ಇಡೀ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ಫುಲ್ ಆಗಿದೆ. ನೂತನ ಸಚಿವರ ಪ್ರಮಾಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೂತನ ಶಾಸಕರು ಸಚಿವರಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ. ರಾಜಭವನದ ಗಾಜಿನ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ, ರಾಜ್ಯಪಾಲರು ಪ್ರತಿಜ್ಞಾವಿಧಿಯನ್ನು ಬೋಧಿಸುತ್ತಾರೆ. ಅಳೆದು ತೂಗಿ 24 ಸಚಿವರ ಲಿಸ್ಟ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಪೂರ್ಣ ಸಂಪುಟದ ಬಲ ಸಿಕ್ಕಿದೆ. ಇಲ್ಲಿ ಜಾತಿ ಪ್ರದೇಶದ ಲೆಕ್ಕಾಚಾರದ ಅಡಿ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪಟ್ಟಿನ ಗಮನಿಸ್ತಾ ಹೋದ್ರೆ ಮೇಲ್ನೋಟಕ್ಕೆ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಯಾವ ಒಂದು ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದೋ ಆ ಸಮುದಾಯಕ್ಕೆ ಹೆಚ್ಚಿನ ಬಲ ಮತ್ತು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಉಪಮುಖ್ಯಮಂತ್ರಿಗಳ ಒಂದು ಕಾರ್ಯವೈಖರಿ ಅಥವಾ ಅವರ ಒಂದು ಕೆಲಸ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ಲಿಸ್ಟ್ನ ಗಮನಿಸ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ. 24 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದರಲ್ಲಿ ಹೊಸ ಮುಖಗಳಿಗೆ ಅಂದರೆ ಈ ಹಿಂದೆ ಸಚಿವರು ಆಗದೆ ಇರತಕ್ಕಂಥವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ ಹಿರಿಯ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ. ಸುಮಾರು 3-4 ದಿನಗಳ ಕಾಲ ದೂರದ ದೆಹಲಿಯಲ್ಲಿ ನಡೆದಿರತಕ್ಕಂಥ ಪ್ರಹಸನ ಅಥವಾ ಸರ್ಕಸ್ ನಿನ್ನೆ ಸಂಜೆ ಅಂತಿಮವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ನೂತನ ಸಚಿವರ ಪಟ್ಟಿಯ ಜೊತೆಗೆ ರಾಜ್ಯಕ್ಕೆ ಬರೋದರ ಮೂಲಕ 3-4 ದಿನಗಳಿಂದ ನಡೀತಾ ಇದ್ದಂಥ ಸರ್ಕಸ್ಗೆ ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ. ನೋಡಿ, ರಾಜಭವನದ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ರಾಜಭವನದಲ್ಲಿ 24 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಎರಡನೇ ಹಂತದ ಪ್ರಮಾಣ ವಚನ ಇದು. ಮೊದಲು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು 8 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಅಥವಾ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಈಗ ಎರಡನೇ ಹಂತದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆಯಾಗಿದೆ. ಒಂದು ಮಾಹಿತಿ ಇತ್ತು, ಎಸ್ ಆಫ್ ಕೋರ್ಸ್ ಒಂದು 18 ಜನರನ್ನು 20 ಜನರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಒಂದು 4-5 ಸ್ಥಾನಗಳನ್ನು ಹಾಗೆ ಬಾಕಿ ಬಿಟ್ಕೊಳ್ಬಹುದು ಅಂತಲೂ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ಹಾಗಿಲ್ಲ, ಕಂಪ್ಲೀಟ್ ಇಡೀ ಕ್ಯಾಬಿನೆಟ್ ಅನ್ನು ಭರ್ತಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು.
ಅಲ್ಲೆಲ್ಲ ಹೋಗಿ ತಗೊಂಡಿರ್ತೀನಿ ಹಿಂದೆ ಬಾಪು.